ನಮಸ್ಕಾರ, ನಾನು ಆ್ಯಂಕರ್ ಜ್ಯೋತಿ. ಡಿ ಎಮ್ ಫಿಲ್ಮ್ಸ್ 28 ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಒಂದು ಶಾರ್ಟ್ ಮೂವಿಯನ್ನು ಮಾಡಿದ್ವಿ. ಸೊ ತುಂಬ ಚೆನ್ನಾಗಿ ಕಾನ್ಸೆಪ್ಟನ್ನು ಇಟ್ಕೊಂಡು ಒಂದು ಶಾರ್ಟ್ ಮೂವಿನ ಮಾಡಿದ್ದಾರೆ. ಏನು ಸ್ವಾರ್ಥಿಗಳು ಮತ್ತು ನಿಸ್ವಾರ್ಥಿಗಳ ನಡುವೆ ನಡೆಯುವಂಥ ಪ್ರೀತಿಗೆ ಸಂಬಂಧಪಟ್ಟಂಥ ಒಂದು ಮೂವಿ ಇದೆ. ಸೊ ಟೀಮ್ ಕೂಡ ಚೆನ್ನಾಗಿದೆ, ಟೀಮ್ ವರ್ಕ್ ಕೂಡ ಚೆನ್ನಾಗಿದೆ. ಸೊ ಏನಂತಂದರೆ, ಒಂದು ಹಂತದಿಂದ ಬೆಳಿಬೇಕು, ನಮ್ಮಲ್ಲೂ ಪ್ರತಿಭೆ ಇದೆ, ಆ ಪ್ರತಿಭೆನ ಹೊರಗೆ ತರಬೇಕು ಅಂಥೇಳಿ ವಿಚಾರ ಮಾಡಿ ತಮ್ಮದೇ ಆದಂಥ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡಿ ಇವತ್ತು ತಾವು ತಮ್ಮ ಟೀಮ್ ಜೊತೆಗೆ ವರ್ಕನ್ನು ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ಸೊ ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಮ್ಮ ಕಿರುಚಿತ್ರ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮಗೆ ಇಷ್ಟ ಆಗಿದೆ ಅಂಥೇಳಿ ಕಮೆಂಟ್ ಮಾಡೋದ್ರ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ನೀವೆಲ್ಲರೂ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿನ ಮಾಡ್ಕೋತಾ ಇದ್ದೀನಿ. ಧನ್ಯವಾದಗಳು. ವಾವ್ ವಾವ್ ವಾವ್! ಒಬ್ಬ ಪ್ರೀತಿಯಲ್ಲಿ ಮೋಸ ಹೋದವ, ಒಬ್ಬವ ಪ್ರೀತಿ ಬೆಲೆ ಗೊತ್ತಿದ್ದಾವ. ನೀ ಏನ್ ಹೇಳಾಗತ್ತಿಲ್ಲ, ಹೆಣ್ಮಕ್ಳನ್ನ ಪ್ರೀತಿಸಿ ಮೋಸ ಮಾಡ್ಬೇಕಂತ ಹೇಳಿ, ಇದು ಪ್ರೀತಿ ಅಲ್ಲ, ಪ್ರೀತಿ ಅಮರವಾಗಿರ್ತೈತಿ. ಯಾವಾಗ್ಲೂ ಪ್ರೀತಿನ ಉಳಿಸ್ಕೋಬೇಕಂದ್ರ ಬಹಳ ಬೇಕು. ಅದ್ರಾಗ ಇವ ಪ್ರೀತಿ ಪ್ರೀತಿನ ಮಾಡಿಲ್ಲ, ಆದ್ರೂ ಪ್ರೀತಿ ಬಗ್ಗೆ ಎಷ್ಟು ತಿಳ್ಕೊಂಡ. ನೀ ಪ್ರೀತಿ ಮಾಡಿ ಪ್ರೀತಿ ಬಗ್ಗೆ ತಿಳ್ಕೊಂಡಿಲ್ಲ. ಒಂದ್ ಹೆಣ್ಣಿನ ಜೀವನ ಹಾಳು ಮಾಡೋದ್ರಿಂದ ನಿನ್ ಪ್ರೀತಿ ನಿನ್ಗೆ ವಾಪಸ್ ಸಿಗ್ತೈತಿ ಅನ್ನೋದು ನಿನ್ ಭ್ರಮೆ ಮಾತ್ರ. ಸೊ ನಿನಗ ಅಕ್ಕಿನ ಬೇಕು ಅನ್ನೋದಾದ್ರೆ ಎಷ್ಟೋ ಕಷ್ಟಪಟ್ಟ ಅಕ್ಕಿನ ಪಡ್ಕೋ. ಅದು ಬಿಟ್ಟ ಇನ್ನೊಬ್ರ ಜೀವನ ಹಾಳು ಮಾಡ್ತೀನಿ ಅಂತಿಲ್ಲ, ಇದು ಸರಿಯಲ್ಲ. ಸೊ ನೀವು ಅವ್ರಿಗೆ ಬುದ್ಧಿ ಹೇಳಿದ್ರಿ, ತುಂಬಾ ಇಷ್ಟ ಆಯ್ತು. ನಾನು ಆಕಸ್ಮಿಕ ಹೋಗೋ ಖರ್ಚು ಬಿಟ್ಟು ಹೋದೆ ಅನ್ಸುತ್ತ, ಅದಕ್ಕೆ ಥ್ಯಾಂಕ್ ಯು. ಹಲೋ, ಐ ಲೈಕ್ ಯು, ಐ ಲವ್ ಯು. ಸುಮ್ನೆ ಹೋರಿ. ಹಲೋ, ಏನಾದ್ರೂ ಹೇಳ್ಬಿಟ್ಟು ಹೋಗ. ಅಲ್ಲ, ನಿಮ್ ಫ್ರೆಂಡಿಗ್ ನಾ ಐ ಲವ್ ಯು ಅಂತ ಹೇಳಿದ್ರು ಏನು ರಿಪ್ಲೈ ಮಾಡ್ಲಂಗ್ ಹೋದಲ್ರಿ? ಅವ ಒಂಥರ ಕಲ್ಲು ಹೃದಯ ಮನಸ್ಸಿಗೆ. ಅವ್ರೆ, ಆ ಕಲ್ಲು ಬಂಡೆಯ ಮೇಲೆ ಪ್ರೀತಿ ಎಂಬ ಹೆಸರು ಹೇಗೆ ಬರೆಯೋದು? ಅದು ರೀ, ಅವ್ರ ತಾಯಿ ನಾ ನಿಮ್ ತಾಯಿ ತಾನೆ ನೋಡ್ಕೋತೀನಿ ಅಂತ ಒಂದೇ ಒಂದ್ ಮಾತು ಹೇಳಿ ಅವ್ಗೆ ಒಪ್ಕೊಂಡು ಬಿಡ್ತಾನ. ನಿಜನಾ? ಅರೆ, ಹಲೋ, ಲಾಸ್ಟ್ ಒಂದ್ ಮಾತು ಕೇಳ್ತೀನಿ, ನಿನ್ ತಾಯಿನಾ ನನ್ ತಾಯಿ ತರ ನೋಡ್ಕೋತೀನಿ? ನಿಜವಾಗ್ಲು? ನಿಜವಾಗ್ಲು? ನನ್ ತಾಯಿನ ನಿನ್ ತಾಯಿ ತರ ನೋಡ್ಕೋತೆ? ಎಸ್. ಇದೆಲ್ಲ ನಂಬಂಗಿಲ್ಲ. ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಅಯ್ಯನಾ ನನ್ ತಾಯಿ ತರ ನೋಡ್ಕೋತೀನಿ. ಐ ಲವ್ ಯು, ಐ ಲವ್ ಯು ಟೂ. ಏನ್ ಪಟ್ನೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ನಮ್ಮ ಉಡಾ ದೋಸ್ತ ಬರಲ್ಲ ಏನ? ದಪ್ಪ ಉಡಾ ದೋಸ್ತ ಫೋನ್ ಹಚ್ಚ. ಕಾಲೇಜ್ ಹುಡಿಯಾರ ಹೊಂಟಾವು, ಏನು ಮುಂಜಾ ಹೋದ್ರೆ ಏನ್ರ ಸಟ್ ಹಾಕೋಪ್ಪ, ಏನು ಹತ್ತ ಕೇಳ್ತಾನ? ಬರ್ಲಿ, ಫೋನ್ ಎತ್ತಲೀಗಪ್ಪ. ಏನ್ ಫೋನ್ ಎತ್ತಾನಪ್ಪ, ಏನ್ ದಿನ ಇದಾಯ್ತು, ಲೇಟಾಗಿ ಬರೋದು. ಎಲ್ಲಿದೀವ್ ಅಮ್ಮಮ್ಮ? ನೀ ತೊಯ್ಕೊಳ್ಳೋದೇ ಉಳ್ದೈತಿ ಮುಂದೆ. ಏನ್ ಎಲ್ಲಿದೀಯ ಬಾ ಪಾಟ್ನೆ? ಹೆಂಗ ಅಮ್ಮಮ್ಮ, ಹುಡುಗಿಯಾರ ಹೊಂಟಾರ ನಿಂದ ಸಿಂದ ಎಲ್ಲಿ ಕಾಲೇಜ್ ಹೋಗಿನ? ನೀ ಬರ್ಬೇಕು ಪಾಟ್ನೆ ಈಗ. ಆಯ್ತು ಅಮ್ಮ, ನೋಡ. ಏನ್ ಬಾಳ ವಾಜಿ ಮಾಡತ್ಮ, ಏನ್ ಬರ್ತನತ್ತೆ ಅಡ್ತಾಸ ಆಯ್ತಿನ? ಏನ್ ಪತ್ತೇನೆ ರೀ, ಒಂದ್ ಬಾಳ ಲೇಟ್ ಮಾಡತ್ಮ. ಏನ್ ಕಾಲೇಜ್ ಬರ್ತಾನೋ ಇಲ್ಲೋ? ಏನ್ ಬಾರ ಅಮ್ಮ, ಎಷ್ಟ್ ಲೇಟ್ ಅದ ಏನಪ್ಪ ನೀನು? ಲೇಟ್ ಆದ್ಬಿಡು ಅಮ್ಮ, ಕಳಿಸ್ಕೊಂಡು ಏನಂಗ ಮತ್ ನೀ ಬರ್ತಿಲ್ಲ ಕಾಲೇಜ್ ಹೋಗಿ ಬರಲ್ಪ. ಯಾಕೆ ನಿಮ್ಮ ಒಂದು ಸುದ್ದಾಗಿ ಕಾಣ್ತೈತಿ, ಅದಕ್ಕೆ ನೀವು ಬರಂಗಿಲ್ಲ. ನಮ್ಮ ಏನಪ್ಪ, ನಾವು ಸುದ್ದಿ ಮಾಡ್ಕೋಬೇಕಲ್ಲ ಮತ್ತೆ. ನಾವು ನಿಂಗೆ ಆಲ್ರೆಡಿ ಒಂದು ಐತಲ್ಲ ಮತ್ತೆ ಮಾಮ, ಒಂದೇ ನೋಡ್ಬೇಡದೆ, ಮತ್ತೊಂದ್ಸರಿ ಮಾಡ್ಕೋಬೇಕಣ್ಣ. ಇದು ಐತಿ ಒಳಗೆ ಏ ಅದನ್ನ ಇದು ಮಾಡೋ ಅಣಿತ ನಾವ. ಅಯ್ಯ, ನನಗಂತರೂ ಸಿಕ್ಕಾಳ, ನಾನು ಕುಂದಿನಂತ ಹುಡುಗಿನೇ ಸಿಕ್ಕಾಳ, ನನ್ನ ಜೀವನ ಏನು ಆರಾಮ ಇರ್ತೈತಿ. ಅಕ್ಕಿನೇ ಮದುವೆ ಆತನ ಮನೆ ಹೇಳಿಕೆ ಚಂದ ಒಪ್ಪು ಸಿಕ್ಕಿನ ಸಂಗ. ಓ, ಮತ್ತೊಂದು ಹುಡುಗಿ ನೋಡಿದ್ ಮಾಡ್ದು ಏನಿಲ್ಲ, ನಾನು ಕೊಂದ ರೀತಿನೇ ಹುಡುಗಿ ಸಿಕ್ಕಾಳ ಈಗ. ಮಾಮ, ನಡು ಕೈ ಬಿಡ್ತಾರ, ಟೆನ್ಷನ್ ತಗೋಬೇಡ. ಸೋಮನೇನು ಯಾವ ಸಿಕ್ಕಿ ಹುಡುಗಿಯ ಲೋ ಮಾಡ್ಕೊ ತಗೋದು ಏನು ನೀನು ಅಂತಿನ? ಇಲ್ಲ, ಕೈ ಬಿಡಂತ ಹುಡುಗಿಯಲ್ಲ, ಕೈ ಇದೆ ಅಂತ ಹುಡುಗಿದಾಳ. ಅಕ್ಕಿನೇ ನನಗೆಲ್ಲ. ನೋಡು ನೋಡೋಣ, ವಜಿ ಮಾಡಪ್ಪ ಹೇಳಿ. ಅಜ್ಜಲ, ಅಕ್ಕಿನೇ ಪುರ ನನಗಿನ. ಈ ಕಾಲೇಜ್ ಬರಂಗಿಲ್ಲ ನೀ. ಏ ಮಾಮ, ಹೆಂಗ್ ಮಾಡುದು, ನಿನ್ನಂತ್ರ ಬಿಟ್ಟು ಕೊಡಕ್ ಅಂದ್ರೂ ಆಗಂಗಿಲ್ಲ. ಹ್ಮ್, ಬರಬೇಕಾದತ್ತಿ, ಹೋಗುನ. ಹ್ಮ್, ಆದ್ರೆ ಅದೇನು ಹುಡುಗಿ ಮಾಡತ್ಲೇ ಈಗ, ಅದನ್ನ ಹುಡುಗಿ ಮಾಡು. ಮತ್ತೊಂದು ನೋಡಿ, ನೀ ಹಂಗ ಮಾಡಿ ಹಿಂಗ್ ಮಾಡಿ, ಇದು ಬ್ಯಾಡವು. ಯಾಕಂದ್ರೆ ಮಸೂರ್ ಜೀವನದಾಗ ಆಟ ಆಡಕ್ ಹೋಗ್ಬಿಡತ್ತೆ. ಹಂಗತ್ತಿ ಮಾಮ? ಆಯ್ತು ಮಾಮ, ನೀನ್ ಹೇಳಿ.
ಅದ್ ಕೇಳತ್ ನೋಡ್ ಮತ್ತೆ ಏನ್ ಮಾಡೋದು ಇನ್ನು ಒಂದೇ ಹುಡುಗಿನ ಲವ್ ಮಾಡೋದು ನಿಯತ್ತಾಗಿರೋದು ಒಂದಕ್ಕೆ ನಿಯತ್ತಾಗಿರ್ಬೇಕು ಬಂದ್ ನೋಡಪ್ಪ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಬರ್ರಿ ನಮಸ್ಕಾರ ಏಪ್ಪ ನೀ ಹೋಗ ದೋಸ್ತ ನೀ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದಿ ಸೋಮ ಗೌಂಡಿ ಕೆಲಸ ಮಾಡಿ ದೊಡ್ಡದ ಇದು ಮಾಡ ಕಾಲೇಜ್ ಕಲಿಬೇಕು ಎಲ್ಲಿ ನೌಕರಿ ಹತ್ತೆ ನಿನಗೆ ಏ ಹತ್ತು ಹತ್ತಿ ಬಿಡಲಿ ಒಟ್ಟು ಕಾಲೇಜ್ ಕಲಿಬೇಕಲ್ಲ ನೋಡಮ್ಮ ಏನು ಅಲ್ಲಿ ಇಲ್ಲಿ ಕೂತು ಏನು ಟೈಮ್ ಪಾಸ್ ಮಾಡ್ತೀರಿ ನಿಮ್ಮ ಸಂಬಂಧ ಅಲ್ಲಿ ಯಾವಪ್ಪ ದುಡ್ದ ಇದು ಮಾಡಿದ್ರೆ ನಿಮ್ಗೆ ಸಾಲಿ ಕಲ್ಸಲಾದಾರ ನೀವು ಅಲ್ಲಿ ಇಲ್ಲಿ ಕೂತು ಟೈಮ್ ಪಾಸ್ ಮಾಡ್ತೀರಿ ಹಂಗೆ ಇಲ್ಲ ಹೆಂಗಂದ್ರೆ ವಾಪಸ್ ಹಾಕಬೇಕಲ್ಲ ಈಗಂತೂ ಸಾಲಿ ಕಲ್ತಂತೂ ನೌಕರಿ ಹದ್ದಂಗಿಲ್ಲ ಎಷ್ಟು ಕಲ್ತ್ರು ವೇಸ್ಟ್ ಹತ್ತು ವರ್ಷ ಕಲ್ತ್ರು ವೇಸ್ಟ್ ಆ ಹತ್ತು ವರ್ಷ ವೇಸ್ಟ್ ಮಾಡದೆ ಈಗ ದುಡಿ ಈಗ ದುಡ್ಕಿಸಿ ನಾವು ವಾಪಸ್ ಹಾಕಲ ಕಲ್ತು ಸಾಕೋದೇನೈತಿ ಚಲೋ ತಂಗೆ ಸಾಲಿ ಕಲ್ತು ನೌಕರಿ ಹತ್ತಿ ಏನಾರ ಸ್ವಲ್ಪ ಮಾಡಿ ಚಲೋ ಅಲ್ಲ ದೋಸ್ತ ನೌಕರಿ ಹತ್ತಂಗ ಅಂತೀವ ನೀ ನೌಕರಿ ಹತ್ತೈತಿ ಹೋಯ್ ನೀ ನೌಕರಿ ಮಾಡಪ್ಪ ನೌಕರಿ ಮಾಡಿ ದೋಸ್ತ ನಾವು ಕಷ್ಟಪಡಕ್ಕ ಏನಾಕೋಲಕ್ಕ ನಮ್ಮ ಫ್ಯಾಮಿಲಿ ಸಹ ದುಡಿತೇವೆ ದುಡ್ಕಿಸಿ ನಾವು ವಾಪಸ್ ಹಾಕ್ತೇವೆ ನಾವು ನೌಕರಿಗೆ 20 ವರ್ಷ ಹೋಗುದು ಅದಕ್ಕೆ ರೊಕ್ಕ ಹಾಕೋದು ಅದಕ್ಕೆ ಹಾಳು ಮಾಡ್ಕಿಸಿಂದ ಅಲ್ಲೇ ನಮ್ಮ ಟೈಮ್ ವೇಸ್ಟ್ ಹೋಗುತ್ತಾ ಇಲ್ಲೇ ನಾವು ವಾಪಸ್ ಹೆಂಗಾದ್ರು ಅವ ಅಪ್ಪನ ಸಾಕಬೇಕು ಹ್ಮ್ ಹಂಗ ಸಾಕುದೇ ನಾ ಹಿಂಗ್ ಸಾಕ್ತೇವೆ ಹಾ ನೀ ಆಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಉಳಿದ ಸಾಕ್ ನೀ ಆಯ್ತು ಹೋಗ ಸಾಕ ಸ್ವಲ್ಪ ಏನ್ರಿ ಕಲಿತೀನಿ ಏ ಹೋಗ ಸಾಕ ಏ ಹೋಗ ಸಾಕ ತಿಳಿದಂಗ ಮಾಡ್ರಿ ಹೋಗ 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 ನಮ್ ತಲೆಯಾಗ ಬೇರೆ ಐತಿ ದೊಡ್ಡ ಚೆನ್ನಾಗಿ ಬಿಟ್ಟ ನೋಡ್ಲಿ ಸುಮಾರು ಟೈಮ್ ವೇಸ್ಟ್ ಮಾಡಿ ಹತ್ತು ವರ್ಷ ಟೈಮ್ ವೇಸ್ಟ್ ಮಾಡಿ ನೌಕರಿ ಹಿಡ್ದ ಅವಾಗ ದುಡ್ದು ಏನೈತಿ ಈಗ ನಾವು ದುಡಿದ್ರೆ ಏನಾಕೈತಿ ಈಗ ದುಡ್ದ ಚಲೋ ಹ್ಮ್ ಹೊರಬಿಡ್ದ ಅವನೇ ಮಾಡ್ತಿ ಹೊರಬಿಡವ ಸ್ವಲ್ಪ ನಮ್ಗೆ ಸ್ವಲ್ಪ ಕೆಲಸ ಐತಿ ಸ್ವಲ್ಪ ಹೋಗ್ಬರ್ಲೆ ಅಂದ್ರೆ ಕಾಲೇಜ್ ಬರಂಗಿಲ್ಲ ಅಂತ ನೀನು ಅರ್ಥ ಮಾಡ್ಕೊರು ನಮ್ಮ ಹುಡುಗಿ ಭೇಟಿ ಆಯ್ತು ಅಂತ ನಿನ್ನ ಆಯ್ತು ದೋಸ್ತ ನಿನ್ನ ಹುಡುಗಿ ಭೇಟಿ ಆಗ ನಾನು ಸ್ವಲ್ಪ ನಾನು ಭೇಟಿ ಬರ್ತೇನೆ ನಿಮ್ಮ ಹುಡುಗಿ ಭೇಟಿ ಆಯ್ತು ಮತ್ತೆ ನೀ ಹೋದ್ರೆ ನಂದೇನೈತಿ ನಾನು ಹೋಗೋಣ ಮತ್ತೆ ಅದಕ್ಕೆ ಆಯ್ತು ಭೇಟಿ ಆಗ ಮಾಡಿ ದಿನ ಏನೋ ಜಲ್ದಿ ಬಂದು ಕುಂಡಿರ್ತಿದ್ದ ಇವತ್ತು ಯಾಕೆ ಬಂದಿಲ್ಲ ನಮ್ಗೆ ಗಂಡು ಟೈಮ್ ಹಂಗೆ ಏನು ಹಂಗೆ ಅವಾಗ ಒಂದು ಆರಾಮಿಲ್ಲ ಏನಿಲ್ಲ ರೊಕ್ಕ ಸಜ್ಜಾಗಬೇಕಾಗಿತ್ತು ಏ ಬಾ ಜಲ್ದಿ ಬಾ ಪಟ್ಟ ಪರಿಸ್ಥಿತಿ ಬಾಳ ಇದು ಐತಿ ಕರ್ಕೊಂಡ್ ಹೋಗ್ಬೇಕ ಎಟ್ಟತ್ತಿದ್ರು ಇವತ್ತು ರೊಕ್ಕ ಸಜ್ಜಾ ಮಾಡ್ಬೇಕನ ಅವಾಗ ಕೊಡ್ಸಿದ ಗಾಡಿ ಐತಿ ಅದನ್ನ ಮಾರು ಯಾರು ದೋಸ್ತ ನಿಮ್ಮ ಅವಕ ನಿನಗೆ ಪ್ರೀತಿನ ಕೊಡ್ಸೋ ಗಾಡಿ ಬಂದ ಇಲ್ಲ ಪ್ರೀತಿನ ಕೊಡ್ಸಾಗಿಲ್ಲ ನಾಲ್ಕರಿ ಈಗ ನಮ್ಮ ಅವನೇ ಮುಖ್ಯ ನನಗೆ ಅವಾಗ ಕೊಡ್ಸಿದ ಗಾಡಿ ಅವನ ಸಲಿಂದ ಮಾರೋಣ ಈಗ ಅವಾಗ ಇದು ಸಂದರ್ಭನಾಗ ಗಾಡಿ ತೊಂದ್ರೆ ಮಾಡಲ ಆ ಗಾಡಿ ಮಾರೋಣ ಮಾಡಿಸಿದ ಹೊಟ್ಟೆ ನಾವು ರೊಕ್ಕಕ್ಕಾಗಿ ಹೋಗೋಣ ಬಾ ಆಯ್ತು ನಂಗೆ ರೊಕ್ಕ ಬೇಕಾಗ ಅದಕ್ಕೆ ಯಾಕೆ ಗಾಡಿ ಮಾರೋಣ ಯಾಕೆ ಹೇಳೋಕೆ ಯಾಕೆ ಅವಾಗ ಆರಾಮಿಲ್ಲ ಇತ್ತು ಅದಕ್ಕೆ ಗಾಡಿ ಮಾಡೋಣ ರೊಕ್ಕ ಬೇಕು ಅರ್ಜೆಂಟಿಗೆ ನಿಮ್ಮ ಅವಾಗ ಆರಾಮಿಲ್ಲ ಹ್ಞೂ ಅವಾಗ ಆರಾಮಿಲ್ಲ ಇತ್ತು ನೀ ರೊಕ್ಕ ಕೊಡ್ತೀಯ ಭಾಳ ಬೇಕಾಗ್ಯಾವ ಇಲ್ಲೋ ನಿಮ್ಮ ಅವಾಗ ಆದ್ರೆ ನಮ್ಮ ಆದಂಗೆ ಹೇಳಿ ರೊಕ್ಕ ಹೇಳಿ ದೋಸ್ತ ನಿನ್ನ ಹೆಲ್ಪ್ ನಾ ಯಾವತ್ತು ಮರೆ ಹಂಗಿಲ್ಲ ನಾನು ನಿನ್ನ ದೋಸ್ತ ಅಂದಿದ್ಲು ಇವತ್ತು ನೀ ದೋಸ್ತನ ಸ್ಥಾನದಾಗ ನಿಂತ್ಕಿಸ ನಮ್ಮ ಅವಾಗ ದಾಖಲೆ ಹೊಲಕ್ಕೆ ನೀವು ರೊಕ್ಕ ಕೊಟ್ಟೆ ನನ್ನ ಪಾಲಿಗೆ ನೀ ದೋಸ್ತಲ್ಲ ದೇವ್ರಾದ ಇವತ್ತು ನೀ ಇಲ್ಲೋ ದೋಸ್ತರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅವ್ರು ಯಾರಿಗೆ ಹೆಲ್ಪ್ ಮಾಡಬೇಕು ಹೇಳಿ ಇರಲಿ ಫಸ್ಟ್ ದವಾಖಾನೆ ಹೋಗು ದವಾಖಾನೆ ತೋರಿಸ್ಬೇಕು ಆಯ್ತು ಬ
ಅವಾಗಂತೂ ಆರಾಮಾಗೈತಿ, ಬಿಲ್ಲಂದ್ರ ಕತ್ತೇವಿ ಎಲ್ಲ ಆಗೈತಿ. ದೇವ್ರ ಕಾಲ್ ದೇವ್ರ ಕಾಲ್ ಬಿದ್ದ ಬಯಲಕೊಂಡು ತಾಯಿಗಂತೂ ಆರಾಮಾಯ್ತು. ಈಗ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಆಯ್ತು ನಮಗೆ. ಈಗ ಮನಸ್ಸು ಶಾಂತ ಆಯ್ತು ನಮ್ಮಪ್ಪ. ಇಷ್ಟ ರೊಕ್ಕ ಕೊಡಿಗನ ಬಾಗೋಗಿತ್ತು, ಬರೀ ಅಸಹ್ಯಕ್ಕೆ ಹೋದ್ ಬಂದಿ ನಮಗೆ. ಹಂಗಾಯ್ತು ಹಿಂಗಾಯ್ತು, ನೀವು ಚಲ್ತಂಗೆ ಸಾಲಿ ಕಲಿ ನಾ ಕಲಿ ಹಂಗಿಲ್ಲ, ಬರೀ ಅಸಹ್ಯಕ್ಕೆ ಹೋದ್ ಬಂದಿ. ಅವ ಹೇಳಿದ್ದೆ ಬರೋವ್ರಿ, ಚಲ್ತಂಗೆ ಸಾಲಿ ಕಲ್ತಿದ್ವಿ ಅಂದ್ರೆ ನಮ್ಮ ಅವಪ್ಪ ಅವ ಚೆನ್ನಾಗಿ ನೋಡ್ಕೋತೀವಿ, ಮತ್ತವ್ರಿಗೆ ಬಾಯಿ ತೆಗೆದವ್ರ ಹಂಗೆ. ಈಗ ಅಕಸ್ಮಾತ್ ದೋಸ್ತದ ಅನ್ನ ಟೈಮಿಗೆ ರೊಕ್ಕ ಕೊಟ್ಟ ಪಾಡಾಯ್ತು, ಅಕಸ್ಮಾತ್ ಹೆಚ್ಚಕ್ಕೆ ಆಗಿತ್ತು ಅಂದ್ರೆ ಏನಾಯ್ತು? ಅದಕ್ಕೆ ದೋಸ್ತ, ನಾವು ತಂದೆ ತಾಯಿ ನಮ್ಮ ನಂಬಿ ಶಾಲಿ ಕಲ್ತಿರ್ತಾರ, ಅದು ನಾವು ನಂಬಿಕೆ ಉಳಿಸ್ಕೊಂಡು ಶಾಲಿ ಚೆನ್ನಾಗಿ ಕಲ್ತ ಏನ್ರ ಜೀವನದಾಗ ಒಳ್ಳೆ ಕೆಲಸ ಹಿಡಿದು ನಾವು ತಂದೆ ತಾಯಿ ಚಲೋ ನೋಡ್ಕೋಬೇಕು. ಚಲೋ ತಂಗೆ ಕೆಲಸ ಇತ್ತಂದ್ರೆ ನಮ್ಮ ಅವಪ್ಪ ನಾನು ಕೊಟ್ಟೆ ಚೆನ್ನಾಗಿ, ಯಾರಿಗೆ ಬಾಯ್ತಿಗೆ ಅವಶ್ಯ ಬರಂಗಿಲ್ಲ. ನಾವು ಚಿಕ್ಕ ಕಲಿ ಟೈಮ್ದಾಗ ಪಾಜಿ ಮುಖ ತೆಗೆರ್ತೀವಿ, ಕೈಗಾರಿಕೆಸಿನ ಜೀವನ ಹಾಳು ಮುಖತ್ತೀವಿ. ಈಗ ನಮ್ಮ ಅವ್ವ ಅಪ್ಪಗೂ ಒಳ್ಳೆ ಮನಸ್ಸಾಗಲ್ಲ, ಊರಾಗ ಸಮಾಜದಾಗ ಒಳ್ಳೆ ಹೆಸರು ಇರೋಂಗಿಲ್ಲ, ಹಿಂಗೆ ಓಡಾಡ್ತ ನಮ್ಗೆ ಹಿಂಗೆ ನಡೆಯೋ ಹೋಗೋದಾಗೈತಿ. ಅದಕ್ಕೆ ಈಗ ಬುದ್ಧಿ ಬಂದೈತಿ, ಮತ್ತೇನರ ಮಾಡಿ ಚಲ್ತಂಗೆ ಜೀವನ ಸಾಕ್ಸೋಣ. ಬಿಟ್ಟ ಉಡಾತನ ಬಿಟ್ಟ ತಂದೆ ತಾಯಿಗೆ ಒಳ್ಳೆ ಮಗ ಆಗಿ ನಾ ಬದುಕು. ನಾವು ಈಗ ಆಯ್ತು ಹೋಗ ನಡೆ ಹೋಗ. ಅಣ್ಣ ಎಲ್ಲಿ ಹೊಂಟಿ? ಎಲ್ಲೆಲ್ಲಿ ನೋಡಿ, ಈಗ ಹೊಲದ ನಂತರ ಬಂದೆ. ಯಾವ ಹೊಲಕ್ಕೆ ಹೋಗಿದ್ದಾನ? ಇಲ್ಲೇ ದ್ರಾಕ್ಷಿ ಪಡಕ್ ಹೋಗಿದ್ನೆ, ಒಂದ್ ಸ್ವಲ್ಪ ಹರಗೋದಿತ್ತು, ಅರಿಗೆ ಬನ್ನಿ. ಈಗ ಹೆಂಗ್ ತರಬಿದ್ಯಾನ? ಹಾ ಬರೇ ಕೆಲಕ್ ಕೆಲಸ ಅಂದ್ರೆ ಕೆಲಸ ಬಿಡ್ಬೋದು ತಂಗಿದೆ. ವಿಚಾರ ಮಾಡೋಣ. ವಿಚಾರ ಮಾಡೋಣ? ವಿಚಾರ ಅಂದ್ರೆ ಹೆಂಗ್, ಏನ್ ವಿಚಾರ ಮಾಡುದು? ಕಳಮಾನ್ ಕಟ್ಟೈತಿ, ಈಗ ಶಾಲೆ ಬಿಡಿಸಿ ಮದುವೆ ವಿಚಾರ ಮಾಡೋಣ. ಹಂಗತಿ? ಆಯ್ತು, ನೀ ಏನ್ ಬೇರೆ ನೋಡಿಯ, ನೀ ಹೇಳದ ಮಾಡೋಣ. ನಾವು ಕೂಣಿದ್ದ ಚಲೋ ಹುಡುಗ ಅದಾನ, ನೌಕರಿ ಅದಾನ, ಹಂಗ ಕೂಡ್ನು. ಆಯ್ತು, ಅವ್ನು ಕೊಟ್ಟು ಮಾತ ಇದು ಮಾಡೋಣ, ಲಗ್ನ ಆಗಿನ ಮಾಡೋಣ. ಈಗ ಇಲ್ಲಿ ಹಾಗೆ ಏನಿತ್ತು ಮಾತಾಡೋದು ಬೇಡ, ನಡಿ ಮಣಿ ಹೋಣ. ಹಾ ಮಾತಾಡೋದೇವತ್ತೇನಾದ್ರಣ್ಣ, ಅಷ್ಟು ದೂರ ಇದ್ರೆ ಮಾತಾಡ್ಸಕ್ಕೆ. ಇವತ್ತಿಟ್ಟು ಬಾಜು ಕೂತು ಮಾತಾಡೋದೆ ಏನಾಯ್ತು? ನೀ ಹೇಳಿಕ ನಾ ಎದ್ದೋತ್ ನೋಡ, ಏನಾಯ್ತ ನೋಡ. ಮತ್ತೆ ನೀವ್ ಒಂದ್ ವಾರದಿಂದ ಮೆಸೇಜ್ ಕಾಲು ಮಾಡ್ಲಿಲ್ಲ ಅಂದ್ರೆ ನಾ ಏನಂತ ತಿಳ್ಕೊಬಾರ್ದು? ಕಾಲೇಜ್ಗೂ ನೀವ್ ಬಂದಿಲ್ಲ. ನಾ ಮೆಸೇಜ್ ಕಾಲ್ ಮಾಡಿದ್ ತಗೊಳತ್ತೆ, ಒಂದ್ ವಾರ ಯಾಕೆ ಬರ್ಲಿಲ್ಲ ಗೊತ್ತಾನ? ನಮ್ಮ ಅವಾಗ ಆರಾಮಿದ್ದಿಲ್ಲ, ಅದಕ್ಕೆ ಬರ್ಲಿಲ್ಲ. ಹೌದಾ? ಈಗ ಆರಾಮಾಗೈತಿ? ಈಗ ಆರಾಮಾಗೈತಿ. ಮತ್ತೆ ನಂಗೆ ಇನ್ನೊಂದು ಖುಷಿ ವಿಷಯ, ನಮ್ಮ ಅವಾಗ ನಾನ ಒಂದ್ ಹುಡುಗಿನ ಪ್ರೀತಿಸ್ನ ಅಂತ ಹೇಳಿನಿ. ಯಾಕೆ ನಮ್ಮ ಅವ್ವ ಒಪ್ಕೊಂಡಾರ? ನಿಜವಾಗ್ಲೂ ಒಪ್ಕೊಂಡಾರ? ಹಾ, ನಿಜವಾಗ್ಲೂ ಒಪ್ಕೊಂಡಾರ. ನಮ್ಮ ಕಡೆ ಅಂತೂ ಓಕೆ, ಈಗ ಏನಾದ್ರು ನಿನ್ನ ಕಡೆ. ಮತ್ತೆ ಡಿಗ್ರಿ ಮುಗಿಲಾಕ ಗೊತ್ತು, ಮತ್ತೆ ನೀ ಯಾವಾಗ ಹೇಳ್ತೀನಿ ಮನ್ಯಾಗ? ಡಿಗ್ರಿ ಮುಗಿಲಿ? ನಂಗೆ ನಮ್ಮ ಮನ್ಯಾಗ ಇಬ್ರು ಅಣ್ಣಂದಿರು. ನಮ್ಮ ಅಣ್ಣಾಗ ಹೇಳಿದೆ ನಾ ಒಂದ್ ಹುಡುಗನ ಪ್ರೀತಿ ಮಾಡಾತೀನಿ ಅಂದ್ರೆ ಅವ್ರ ಅಣ್ಣಿಂದ ಮದ್ವೆ ಮಾಡ್ತಾರ, ಅದಕ್ಕೆ ಡಿಗ್ರಿ ಮುಗಿದ್ಮೇಲೆ ಹೇಳ್ತೀನಿ. ಪಕ್ಕ ಮಾಡ್ತಾರ? ಹಾ, ನಮ್ಮ ಅಣ್ಣಂದಿಗೂ ನನ್ನ ಖುಷಿನ ನಮ್ಮ ಅಣ್ಣಂದ ಖುಷಿ. ನಿಮ್ಮ ಅಣ್ಣ ಕೇಳು, ಕೇಳಿಸ ನನ್ಗೆ ಹೇಳು, ನಿಮ್ಮ ಅಣ್ಣ ಬಂದು ಭೇಟಿ ಆತನ, ನಮ್ಮಿಬ್ರು ಮದ್ವೆ ವಿಷಯ ಮಾತಾಡ್ತೀನಿ. ಆಯ್ತು ಅವರೇ. ಅಮ್ಮ ಅಂತೂ ಅವ್ರ ಮನ್ಯಾಗ ಹೇಳಿ ಒಪ್ಷನ, ಅವ್ರ ಮನ್ಯಾಗ ಅಂತೂ ನಾನು ಒಪ್ಕೊಂಡಾರ. ಇನ್ನೇನಿದ್ರು ನಮ್ಮ ಮನ್ಯಾಗ ಹೇಳುದು, ನಮ್ಮ ಅಣ್ಣಗಳಿಗೆ ಹೇಳಿದ್ರೆ ನಮ್ಮ ಅಣ್ಣಗಳು ಖುಷಿ ಪಡ್ತಾರ, ಒಪ್ಕೊಂಡು ಒಪ್ಕೋತಾರ. ನಾನು ನಮ್ಮ ಅಣ್ಣಗಳು ಹೇಳ್ತೀನಿ. ಮಾಮ, ಹಾ, ನಾನು ಜ್ಯೋತಿ ಲವ್ ಮಾಡಿದ್ರು ನಮ್ಮ ಮನ್ಯಾಗ ಹೇಳಿನಿ. ಮತ್ತೇನಂದ್ರೆ ನಿಮ್ಮ ಮನ್ಯಾಗ? ನಮ್ಮ ಮನ್ಯಾಗ ಒಪ್ಕೊಂಡಾರ. ನಿಮ್ಮ ಮನೆ ಒಪ್ಪಿಕೊಂಡ್ರು, ನಾವು ಹುಡುಗಿ ಮನೆ ಒಪ್ಪಬೇಕಲ್ವ? ಅದೇ ಒಪ್ಪಿಸ್ನತ್ತಾಳೆ ಹೋಗ್ಯಾವ ಆಕಿನೂ, ಒಪ್ಕೋತಾರ ಏನು ಮಾತಾಡ ಗೊತ್ತಿಲ್ಲ.
ಯಾರು ಯಾರನ್ನ ಒಪ್ಪಿಸ್ಬೇಕು? ಆಯ್ತು ಕುಂದ್ರ ಹೇಳೋಣ. ಕುಂದ್ರಲೆ ಅದನ್ನ ದೋಸ್ತ, ನಮ್ಮ ಹುಡುಗಿ ನಮ್ಮ ವಿಷಯ ಹೇಳಿಸಿ ನಮ್ಮ ಮನ್ಯಾಗ ಒಪ್ಪಿಸ್ ಅಂತ ಹೋಗ್ಯಾಳು. ಇದೆಲ್ಲ ನಿಮ್ಗೆ ಬೇಕಾ? ನಿಮ್ಮ ಮನೆ ಪರಿಸ್ಥಿತಿ ಹಂಗೆ ಗೊತ್ತಿಲ್ಲ ನಿಮ್ಗೆ? ಅದನ್ನು ನಾನು ವಿಚಾರ ಮಾಡ್ತಾನು. ಆದ್ರೆ ಜ್ಯೋತಿ ಹಿಂಗೆ ಭಾಳ ಇಷ್ಟಪಡತ್ತಳು. ಆಕಿನ ಬಿಡು ದೋಸ್ತ, ಅವ್ರ ಮನೆಯಾಗಂದ್ರೆ ನೀನು ಒಪ್ಪ ಡೌಟ್ ಅನಿಸ್ಲ ನಿಮಗೆ? ಅದು ಫಿಕ್ಸ್, ಇವಂಗಂತೂ ಒಪ್ಕೊಳಂಗಿಲ್ಲ. ಗೊತ್ತಾಗೈತೆ ನಾನು ಡೌಟೋ ದೋಸ್ತ ನಾವು ಕೊಡೋದು, ಯಾಕಂದ್ರೆ ನಾವು ಕಲಿ ಟೈಮ್ದಾಗ ಚೆನ್ನಾಗಿ ಸಾಲಿ ಕಲಿಯೋದು. ಅದಕ್ಕೂ ನಾನು ನಿಮ್ಮ ಮುಂದೆ ಎಷ್ಟು ಹೋಗ್ಕೊಂಡು ಸಾಲಿ ಕಲಿ ಟೈಮ್ನಾಗ ಕಲಿತ್ರಿ ಹ್ಯಾಂಗ ಆಗಿತ್ತು? ಅವರೇ ಮನೆತನ ಬಂದು ನೋಡ್ಕೊಡ್ತಿದ್ರು. ಅದು ಬರೋಬ್ರಿ ಬಿಡು, ಕಲಿ ಟೈಮ್ದಾಗ ಕಲಿಲಾರ್ಕ ಇಂಥ ಪರಿಸ್ಥಿತಿ ಬಂತು ನಮಗೆ. ಅದ್ರ ಮೊಮ್ಮಗೆ ನಾನು ತುಂಬ ಇಷ್ಟಪಡತ್ತಳು. ಮದುವೆ ವಿಷಯ ಬಂದ್ಮೇಲೆ ಎಷ್ಟು ಇಷ್ಟಪಡ್ತೀಯ ಅಂತ ಯಾರು ಕೇರ್ ಮಾಡಂಗಿಲ್ಲ. ಯಾಕಂದ್ರೆ ನೀ ಎಷ್ಟು ದುಡಿದೆ ಅಂತ ಕೇರ್ ಮಾಡ್ತಾರೆ, ಒಳಗಿನವರಲ್ಲಿ ಹೊರಗಿನವರಲ್ಲಿ. ಈಗ ಮೊದಲು ದುಡ್ಡು ಹಾಕ್ಯಂತಕ್ಕೆ ಮನ್ಯಾಗ ಹೋಗಿ ವಾಪಸ್ನ ತಂದಾಳ, ನೋಡೋಣ ಏನೇನು ಅಂತ ಆಗುತ್ತೆ. ನಿಮ್ಮ ಮನೆ ಅಂತ ಒಪ್ಕೊಂಡಾರ? ನಮ್ಮ ಮನ್ಯಾಗ ಒಪ್ಕೊಂಡಾರ, ಏನು ಅವ್ರ ಮನೆ ಅಷ್ಟೇ. ದೋಸ್ತ ನೀನು ಬರೀ ಕಾಲೇಜ್ ಲವ್ ಅಷ್ಟೇ ಇರಬಾರ್ದು, ಜೀವನ ಪೂರ್ತಿ ಇರಬೇಕು. ಅದೇ ಅದೇ ನಾನು ಅನ್ಕೊಂಡೇನೆ, ಬರೀ ಕಾಲೇಜ್ ಲವ್ ಆಗ್ಬಾರ್ದು, ನಮ್ದು ಲೈಫ್ ಲಾಂಗ್ ಆಗಿನ ಸಂಘಟನೆ ನಾ ಭಾಳ ಬದುಕಬೇಕಂತ ಅನ್ಕೊಂಡೇನಿ. ಭಾಳ ಟೆನ್ಷನ್ ಮಾಡ್ಕೋಬಾರ್ದಪ್ಪ, ಏನಾಗ್ತದೆ ಅಲ್ಲಿ ನೋಡೋದು. ಇಲ್ಲ ಆಕೆ ವಾಪಸ್ನ ತಂದಾಳ, ನಾನು ಮಿಸ್ರ ಹೋಗಿ ಕೇಳ್ತೀನಿ, ಕೊಟ್ರ ಲಗ್ನ ಆತನ ಕೊಡ್ಲಿಕ್ಕಂದ್ರೆ ಆಕಿನಿ ಶಿವಂತ ಪ್ರಂತ ಪ್ರೀತಿಸೋತಿರ್ತಾನೆ. ಅಣ್ಣ ಇಲ್ಲಿ ಕುಂತೀಯ ನೀನು? ಎಲ್ಲೆಲ್ಲ ಹುಡುಕಾಡ್ಕೊಂಡು ಬಂದೆ ನಾನು ನೀನು? ಎಲ್ಲಿ ಹೋಲಿವ, ಇಲ್ಲೇ ಕೂತಿರ್ತೇನ. ಅಣ್ಣ ನಾನು ನಿಂಗೊಂದು ವಿಷಯ ಹೇಳ್ಬೇಕು. ಏನಂತದ? ನಾ ಒಂದು ಹುಡುಗನ ಲವ್ ಮಾಡಾಗತ್ತೇನು. ಏನು ಹೇಳತ್ತೀನಿ? ಹ್ಞೂ ಅಣ್ಣ. ಯಾವ ಹುಡುಗ ಹೆಂಗ ಚಲೋ ಇರ್ತಾರೋ ಇಲ್ಲೋ, ಈಗಿನ ಹುಡುಗರು ಮಾತ್ರ ಸರಿ ಇಲ್ಲ. ಅಣ್ಣ ಅವ ಚಲೋ ಭಾಳ ಅದ, ಆಮೇಲೆ ಅವ್ರ ಅವ್ವನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡು ಅವ್ರ ಅವ್ವನ ಚಂದ ನೋಡ್ಕೋತೀನಿ ಅಂದಾಗ ನನ್ನೂ ಒಪ್ಕೊಂಡಣ್ಣ. ಹೌದಾ? ಆಯ್ತು, ನಾ ನೋಡಿ ಅವ್ನು ವಿಚಾರ ಮಾಡ್ತೀನಿ, ನೀ ಅವ್ನು ಕರ್ಕೊಂಬ, ನಾ ಮಾತಾಡ್ತೀನಿ ಒಂದು ಕೂಡ. ಹಾಂ ಮಾತಾಡ್ತೇನ? ಹಾಂ ಕರ್ಕೊಂಬ ಅವನಿಗೆ. ನಾ ಹೋಗ್ಬರ್ಲಣ್ಣ. ಹೌದು ಬಾ. ಹಲೋ. ಏನ್ ಮಾಡತ್ತೀವ ರವಿ? ಜ್ಯೋತಿ ಯಾರನ್ನೂ ಲವ್ ಮಾಡ್ಲತ್ತಳ ಅಂತೇಳಿ ಹೇಳತ್ತಿದ್ಲ, ಅದಕ್ಕೆ ಆಕಿ ಕರ್ಕೊಂಡ್ ಬರ್ಲಾಕ ಹೋಗ್ಯಾಳ. ನೀ ನಿನ್ ದೋಸ್ತ ಇದ್ಲ, ಅವನೊಬ್ಬನ ಕರ್ಕೊಂಡ್ ಬಂದ್ಬಿಡ್ ನೀ, ಇವತ್ ಅವ್ನ ನೋಡ್ಕೊಂಡ್ಬಿಡೋಣ. ಎಲ್ಲಾ ಕಡೆ ಹುಡ್ಕೊ ಆಡ್ಕೊಂಡ್ ಬಂದೆ. ನಿಂಗ ಏನ್ ಗೊತ್ತಾ? ಒಂದ್ ಗುಡ್ ನ್ಯೂಸ್, ನಮ್ಮ ಅಣ್ಣಗಳ ನೀನ್ ಒಪ್ಕೊಂಡಾರ, ಅದಕ್ಕ ಕರ್ಕೊಂಡ್ ಬಾ ಮಾತಾಡುನು ಅಂತ ಹೇಳ್ಯಾರ. ಕರೇನ? ಹಾ ಕರೇನ, ಬಾ ಹೋಗುಣ. ನೋಡ್ ಮತ್ತ ಏನ್ರಿ ಮಾಡಿ, ನಮ್ಮ ಅಣ್ಣಗಳ್ ನನ್ ಮೇಲೆ ಇರ್ತಿದಾರ. ಅಣ್ಣ ಪ್ರೀತಿಸೋದ್ ಇವ್ರನ್ನ. ಇವ್ನಣ್ಣ? ಅಣ್ಣ ಪ್ರೀತಿಸಾಕ ನನ್ನ ತಂಗಿನ ಬೇಕಾಗಿಲ್ಲ. ನಾ ಪ್ರೀತಿಸೋ ಹುಡುಗ ನೀನ್ ಆಗ್ಬೇಕನ? ನಿನ್ ತಂಗಿಗೋಸ್ಕರ ನಾ ಜೀವ ಬೇಕಾಗ ಕೊಡ್ತೇನೆ, ಆಕೆಗೋಸ್ಕರ ನಾ ಜೀವ ಕೊಡ್ತೇನೆ. ನಾ ಜೀವ ಕೊಡಂಗಿಲ್ಲ, ನಿಮ್ಮಂತವ್ರ ಜೀವ ತೆಗಿತೇನೆ. ಕುಂದ್ರ ಇಲ್ಲ, ನಿನ್ನ ನಾ ಕಾಕ ಮಗ ಅನ್ಕೊಂಡಿರ್ಕಿಲ್ಲ, ಸಂತಾನ ಅನ್ಕೊಂಡಿದ್ದೆ, ನೀನೇ ಹಿಂಗ ಮಾಡಿದೆ. ನಮ್ಮ ಮನೆ ಅಂತೂ ಒಪ್ಕೊಂಡ್ರ, ನಿಮ್ಮ ಮನೆ ಅಂತೂ ಒಪ್ಕೊಳಂಗಿಲ್ಲ. ನಾ ಕೊಡೋದು ಅಟ್ಟಿದ್ದು ಇಲ್ಲ. ನಿನ್ ಪಡಿ ನೀ ಆರಾಮ್ರು, ನನ್ ಪಡಿನ ಆರಾಮ್ ಇರ್ತೇನೆ. ಆಗುದಿಲ್ಲ, ನನಗೆ ನಮ್ಮ ಅಣ್ಣ ಕೂಡ ನನ್ ಬಹಳ ಕಾಳಜಿ ಮಾಡ್ತಾರಂತ ಅನ್ಕೊಂಡಿದ್ದೆ. ಆದ್ರೆ ಅವ್ರು ನಿನ್ ನಿಸ್ವಾರ್ಥ ಪ್ರೀತಿನ ಒಪ್ಕೊಳಗತ್ತಿಲ್ಲ, ಅವ್ರಿಗೆಲ್ಲ ಸ್ವಾರ್ಥದ ಪ್ರೀತಿ ಮುಂದೆ ನಿಸ್ವಾರ್ಥ ಪ್ರೀತಿ ಕಾಣಂಗಿಲ್ಲ. ನಾ ನಿನ್ ಜೊತೆಗೆನ ಬರ್ತೀನಿ. ಇಲ್ಲ ಬೇಡ, ಇವರು ಅವ್ರು ನಿಮ್ಮ ಮನೆ ಅವ್ರ ಸಂಗಟ ಇವರು. ನಾ ಯಾವತ್ತಿದ್ರು ನೀನ್ ಪ್ರೀತಿಸ್ತೇನೆ, ನನ್ ಪ್ರೀತಿ ಯಾವತ್ತಿದ್ರು ನಿನ್ಗೆ. ನೀ ಆರಾಮ್ರು, ನಾ ಬರ್ತೇನೆ. ನೋಡ್ತಂಗಿ, ಇವನ್ಕಿಂತ ಚಲೋ ಹುಡುಗನ್ ಮಾಡಿ ಕೊಡ್ತೇವಲ್ಲ ನಿನಗೆ, ಇವನ ಬೇಕಾತ್ ಯಾಕೆ ಹಠ ಇಟ್ಕೊಂಡ್ ಕೂತೆ?
ನೀವೇನ್ ಬೇರೆ ಹುಡುಗ ಕೊಟ್ಟು ಮದ್ವೆ ಮಾಡೋದು? ಬೇಕಾಗಿಲ್ಲ ನನಗೆ. ನಿಮಗೆಲ್ಲ ನಿಸ್ವಾರ್ಥ ಪ್ರೀತಿ ಕಾಣಿಸಂಗ ಇಲ್ಲ, ಬರೀ ಸ್ವಾರ್ಥದ ಪ್ರೀತಿ ಅಷ್ಟೇ ಕಾಣಿಸ್ತೈತಿ. ನಿಮಗ ಸ್ವಾರ್ಥಿಗಳ ಬೆಲೆ ಅಷ್ಟೇ ಗೊತ್ತೈತಿ, ಆದ್ರೆ ನಿಸ್ವಾರ್ಥವಾಗಿ ಪ್ರೀತಿಸೋರ್ ಬೆಲೆ ಗೊತ್ತಿಲ್ಲ. ಹಾ, ಒಂದ್ ಮಾಡ್ತೀನಿ ಅಂತ ಹೇಳ ಅವ್ನ್ ಕರೆಸಿ ಅವ್ನ್ ಹೊಡೆದ್ರಿ. ನಿಮ್ಮಂತ ಪಾಪಿಗಳು ನನ್ನ ಅಣ್ಣಗಳು ಅಂತ ಹೇಳಕ್ ಅಸಹ್ಯ. ಇಮ್ಮ ನನ್ನ ಸ್ವಂತ ಅಣ್ಣ ಅನ್ಕೊಂಡಿದ್ದಿ, ಆದ್ರೆ ಇವತ್ ಕಾಕನ್ ಮಗ ಅಂತ ಹೇಳಿ ಪ್ರೂವ್ ಮಾಡಿದ್ರಿ. ನೀವಿಬ್ರು ಎಲ್ಲರ್ಕಿಂತ ಜಾಸ್ತಿ ನನ್ನ ಪ್ರೀತಿ ಮಾಡ್ತೀನಿ ಅಂತ ಅನ್ಕೊಂಡಿದ್ರಿ, ಆದ್ರೆ ನೀವ್ ಮಾಡ್ಲಿಲ್ಲ. ನಿಮಗ ನಾನ್ ಇಂಪಾರ್ಟೆಂಟ್ ಅಲ್ಲ, ನಿಮಗ್ ನಿಮ್ ಸ್ಟೇಟಸ್ ಇಂಪಾರ್ಟೆಂಟ್. ಸೊ ನಿಮ್ ಸ್ಟೇಟಸ್ ತಕ್ಕಂಗ ನೀವ್ ಯಾರ್ದಾರ ಮದ್ವೆ ಮಾಡ್ಕೊರಿ, ಆದ್ರೆ ನಾ ಅಂತೂ ಒಪ್ಪಂಗಿಲ್ಲ. ಹಂಗಲ್ ತಂಗಿ, ಇದೊಂದ್ಸಲ ತಪ್ಪಾಗೈತಿ, ಅವ್ನ್ ಕರೆಸ ಮದ್ವೆ ಮಾಡಿಬಿಡೋನು ನಿನ್ ಮ್ಯಾಗ. ಈಗ ಒಂದ್ಸರಿ ನೀವ್ ಹೇಳಿದ ಮಾತಿಗೆ ಅವ್ನ್ ಕರೆಸಿ ಅವ್ನ ನಾ ಹೊಡಿಸಿದೀನಿ. ಆ ಪಾಪ ನನ್ ಬೇಡ, ನಾ ಅವ್ನ್ ಬೇನ್ ಹತ್ತಿರ ಹೋಗ್ತೀನಿ. ಆಯ್ತು ತಗೋ. ಏ ತಮ್ಮ, ನೀನ ಕರ್ಕೊಂಡ್ ಬರ್ಲಿ, ಅವ್ನ ಮದ್ವೆ ಮಾಡಿಬಿಡೋನು. ಹ, ಕರ್ಕೊಂಬ. ಬಾರಪ್ಪ ತಂಗಿ, ನಾವು ದುಡುಕಿ ತಪ್ಪು ಮಾಡ್ದೇವು, ಈಗ ನಿಮ್ ಇಬ್ಬರನ್ನ ಒಂದ್ ಮಾಡ್ತೀನಿ. ಹ, ಸರಿ ಆಯ್ತು, 100 ವರ್ಷ ಸುಖವಾಗಿ ಬಾಡ್ರಿ. ಹ ತಮ್ಮ, ಚೆನ್ನಾಗಿ ನೋಡ್ಕೋ. ಈ ನಮ್ಮ ಕಿರುಚಿತ್ರ ನೋಡಿದ ಬಳಿಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಧನ್ಯವಾದಗಳು.